ನಗರದಲ್ಲಿ ನಡೆಯುತ್ತಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಕಳಪೆಯಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಲಕ್ಷ್ಮೀ ಚಲನಚಿತ್ರ ಮಂದಿರದ ಎದುರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಇಂದು ನಗರದ ವಿನೋಬನಗರಕ್ಕೆ ಸಂಪರ್ಕ ಕಲ್ಪಿಸುವ 100 ಅಡಿ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿಯೇ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ಸಿಗರು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಶಿವಮೊಗ್ಗದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಬೇಕಾಬಿಟ್ಟಿಯಾಗಿ ನಡೆಯುತ್ತಿದೆ. ಎಲ್ಲಿ ನೋಡಿದರೂ ಕಳಪೆ ಕಾಮಗಾರಿಗಳೇ ಆಗ್ತಿವೆ. ಹಲವು ಕಡೆಗಳಲ್ಲಿ ಉತ್ತಮ ಸ್ಥಿತಿಯಲ್ಲಿರುವ ರಸ್ತೆ ಮತ್ತು ಚರಂಡಿಗಳನ್ನು ಅಗೆದು ಹಾಳುಗೆಡವಿ ಪುನಃ ನಿರ್ಮಿಸಲಾಗುತ್ತಿದೆ. ಇದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತಿದೆ ಎಂದು ಆಪಾದಿಸಿದ್ದಾರೆ. ಅಲ್ಲದೆ ಕಾಮಗಾರಿಗಳು ಎಲ್ಲಿ ಬೇಕೆಂದರೆ ಅಲ್ಲಿ ನಿಯಮಗಳನ್ನು ಮೀರಿ ಆರಂಭಿಸಲಾಗುತ್ತಿದೆ. ಒಂದೇ ಬಾರಿ ಶಿವಮೊಗ್ಗದ ಎಲ್ಲ ರಸ್ತೆಗಳನ್ನು ಅಗೆದಿರುವುದರಿಂದ ಸಂಚಾರಕ್ಕೆ ಬಹಳ ತೊಂದರೆ ಉಂಟಾಗಿದೆ. ಅದರಲ್ಲೂ ಆಸ್ಪತ್ರೆಗೆ ಹೋಗುವವರು ತೀರಾ ತೊಂದರೆ ಅನುಭವಿಸುತ್ತಿದ್ದಾರೆ. ಕಳೆದ ಹಲವು ತಿಂಗಳಿನಿಂದ ಧೂಳು, ಮಣ್ಣು, ಕೆಸರಿನಿಂದ ನಗರದ ಜನರ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರಿದೆ ಎಂದು ಆರೋಪಿಸಿದರು. ಅಲ್ಲದೆ ಕಾಮಗಾರಿಯಲ್ಲಿ ಭಾರೀ ಭ್ರಷ್ಟಾಚಾರ ಕೂಡ ನಡೆದಿದೆ. ಸಾವಿರ ಸಾವಿರ ಕೋಟಿ ಹಣ ಬಿಡುಗಡೆಯಾಗಿದ್ದರೂ ಕೂಡ ಈ ಬಗ್ಗೆ ಎಲ್ಲಿ ಕಾಮಗಾರಿ ನಡೆದಿದೆ, ಕಾಮಗಾರಿಯ ವೆಚ್ಚವೆಷ್ಟು, ಗುಣಮಟ್ಟ ಸರಿ ಇದೆಯೇ ಎಂದು ಅಧಿಕಾರಿಗಳು ನೋಡುತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಕಚೇರಿಯಲ್ಲಿ ಕುಳಿತು ಹೇಳಿಕೆಗಳನ್ನು ನೀಡಿ ಓಡಾಡುತ್ತಿದ್ದಾರೆ ವಿನಃ ಕಾಮಗಾರಿಗಳ ಪರಿಶೀಲನೆ ಮಾಡುತ್ತಿಲ್ಲ. ಬದಲಾಗಿ ಅವರು ಅಧಿಕಾರಿಗಳು ಗುತ್ತಿಗೆದಾರನ ಜೊತೆ ಶಾಮೀಲಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಕೂಡಲೇ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ನಡೆಯುತ್ತಿರುವ 100 ಕೋಟಿ ಲೂಟಿಯನ್ನ ತಡೆಯಬೇಕು, ಕಾಮಗಾರಿಗಳ ತನಿಖೆ ಆಗಬೇಕು, ತಪ್ಪು ಮಾಡಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು, ಸಾರ್ವಜನಿಕರ ಸಂಚಾರಕ್ಕೆ ಕಿರಿಕಿರಿ ಉಂಟು ಮಾಡಬಾರದು ಎಂದು ಕಾಂಗ್ರೆಸ್ಸಿಗರು ಆಗ್ರಹಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್, ಪ್ರಮುಖರಾದ ಚಂದ್ರಪಾಲ್, ಪಲ್ಲವಿ, ವಹೇಚ್ ನಾಗರಾಜ್, ರಾಮೇಗೌಡ, ಸೌಗಂಧಿಕ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸ್ಮಾರ್ಟ್ ಸಿಟಿ ಅಂತ ಡಿಕ್ಲೇರ್ ಮಾಡಿ ಕಾಮಗಾರಿ ನಡೀತಾ ಇದೆ, ಅದು ಪೂರಾ ಕಳಪೆ ಕಾಮಗಾರಿ ಇದೆ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೂ ಅದು ಗೊತ್ತಿದೆ. ಆದರೆ ಹಿಂದೆ 2-3 ವರ್ಷದ ಹಿಂದೆ ಇದೇ ಕಾಮಗಾರಿಗಳನ್ನು ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಒಳ್ಳೊಳ್ಳೆ ಡ್ರೈನ್ಗಳು, ಡಿವೈಡರ್ಗಳು, ಸಿಮೆಂಟ್ ರೋಡ್ಗಳನ್ನ ಮಾಡಿತ್ತು. ಬಟ್ ಇವರು ಸ್ಮಾರ್ಟ್ ಸಿಟಿಯಲ್ಲಿ ಬೇರೆ ಕಾಮಗಾರಿ ಮಾಡೋದು ಬಿಟ್ಟು ಎಲ್ಲ ಆಗಿರ್ತಕ್ಕಂಥ ಕಾಮಗಾರಿಯನ್ನೇ ಮತ್ತೆ ಕಿತ್ತು ಮತ್ತೆ ಅದನ್ನೇ ಮಾಡ್ತಾ ಇದ್ದಾರೆ. 100 ಕೋಟಿ ರೂಪಾಯಿ ಇವತ್ತು ಜನಗಳ ತೆರಿಗೆ ಹಣ ಪೋಲಾಗ್ತಾ ಇದೆ. ಅದಕ್ಕಾಗಿ ನಾವು ಇದರಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅದಲ್ಲದೆ ಜಿಲ್ಲಾ ಮಂತ್ರಿನೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಯಾಕೆಂದರೆ ಅವರು ನಮಗೇನು ಸಂಬಂಧ ಇಲ್ಲ, ಈ ನಗರ ನಂಗೆ ಗೊತ್ತೇ ಇಲ್ಲ ಅನ್ನಂಗೆ ಪೋಸ್ ಕೊಟ್ಕೊಂಡು ಬೇಡದಿರೋ ಸ್ಟೇಟ್ಮೆಂಟ್ ಕೊಟ್ಕೊಂಡು ಓಡಾಡ್ತಿದ್ದಾರೆ. ಅದಕ್ಕಾಗಿ ಇವತ್ತು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರು ಇರ್ಬೋದು, ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿರ್ಬೋದು, ಅಥವಾ ಜಿಲ್ಲಾಧಿಕಾರಿನೂ ಕೂಡ ಇದಕ್ಕೆ ಎಲ್ಲರೂ ಸಂಬಂಧಪಡೋದು. ಯಾಕೆ 100 ಕೋಟಿ ರೂಪಾಯಿ ಹಣ ಕಾಮಗಾರಿ ನಡೀತಾ ಇರೋದು, ಇದೆಲ್ಲದೂ ಕೂಡ ಇವತ್ತು ಬಹಳ ಕಳಪೆ ಕಾಮಗಾರಿಯಾಗಿದೆ. ಅದಕ್ಕಾಗಿ ಇದು ಉನ್ನತ ಮಟ್ಟ ತನಿಖೆ ಆಗಬೇಕು, ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು, ರಾಜಕೀಯದ ಪಾಲುದಾರರುಗಳು ಇವತ್ತು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಮಹಿಳೆಯರು, ಎಲ್ಲ ಘಟಕಗಳ ಅಧ್ಯಕ್ಷರುಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಎಲ್ಲ ಹಿರಿಯ ನಾಯಕರುಗಳು, ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಹೋರಾಟವನ್ನು ನಾವು ಬಿಡೋದಿಲ್ಲ. ಯಾಕೆಂತೇಳಿ ತಪ್ಪಿತಸ್ಥ ಶಿಕ್ಷೆ ಆಗಲೇಬೇಕು. 100 ಕೋಟಿ ಪೋಲಾಗಿದ್ದನ್ನು ಇವರು ದಂಡ ತೆತ್ತಬೇಕಾಗ್ತದೆ. ಜಿಲ್ಲಾ ಮಂತ್ರಿ ಅದಕ್ಕೆ ನೇರ ಹೊಣೆ ಆಗ್ತಾರೆ ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಹೇಳ್ತೀವಿ.